ನಾನು ಕೇಳಿದ್ದೀನಿ, ನೀವು ಡಾಕ್ಟರ್ಸ್ ಹತ್ರ, ಟೀಚರ್ಸ್ ಹತ್ರ, ಡಿಫೆನ್ಸ್ ಅವ್ರ ಹತ್ರ ದುಡ್ಡು ತಗೊಳಲ್ಲ. ಕನ್ಸಲ್ಟೇಷನ್ ಆಗಲಿ, ಸರ್ಜರಿ ಆಗಲಿ, ಯಾವುದಕ್ಕೂ ದುಡ್ಡು ತಗೊಳಲ್ಲ. ಯಾಕೆ ಡಾಕ್ಟರ್ಸ್ ಹತ್ರ ನಾನು ಹಣ ಯಾಕೆ ತಗೊಳ್ಳೋದು ಅಂತ ಹೇಳಿದ್ರೆ, ನಮ್ಮ ಕೊಲೀಗ್ಸ್ ಅವರು ನಮ್ಮ ಥರ ಅವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಜನರಲ್ ಆಗಿ ಡಾಕ್ಟರ್ಸ್ ಹತ್ರ ಕನ್ಸಲ್ಟೇಷನ್ ತಗೊಳ್ಳಲ್ಲ, ಅವರಿಗೆ ಸರ್ಜರಿಗೂ ನಾನು ಚಾರ್ಜ್ ಮಾಡಲ್ಲ. ಇನ್ಶೂರೆನ್ಸ್ ಇದ್ದರೆ ಅದನ್ನು ಕ್ಲೈಮ್ ಮಾಡ್ಕೋತೀವಿ ಅಷ್ಟೇ. ಇನ್ನು ಎರಡನೇದು ಸೈನಿಕರು, ದೇಶ ಕಾಯೋರು, ಬಾರ್ಡ್ರಲ್ಲಿ ಇರ್ತಾರೆ ಅವರೆಲ್ಲ. ಅವರು ಈ ಮನೆಯಲ್ಲಿ ಹೆಂಡತಿ ಮಕ್ಕಳು ತಂದೆ ತಾಯಿನೆಲ್ಲ ಬಿಟ್ಟು ದೇಶ ಕಾಯ್ತಾ ಇರ್ತಾರೆ. ಆ ದೇಶ ಕಾಯೋರಿಗೆ ನಮ್ಮಲ್ಲಿ ಒಂದು ಕಾಂಟ್ರಿಬ್ಯೂಷನ್ ಇರಬೇಕು ಅಂಥೇಳಿ ನಾನು ಸೈನಿಕರ ಹತ್ರ ತಗೊಳ್ಳಲ್ಲ. ಎರಡನೇದು ಟೀಚರ್ಸು, ಅವರು ದೇಶ ಕಾಯ್ತಾರೆ ಸೈನಿಕರು, ಟೀಚರ್ಸು ದೇಶ ಕಟ್ತಾರೆ. ಸೊ ಇಂಥವ್ರ ಹತ್ರ ನಾನು ಕನ್ಸಲ್ಟೇಷನ್ ಫೀಸ್ ಎಲ್ಲ ತೊಗೊಳ್ಳಲ್ಲ. ಇದ್ರ ಜೊತೆಯಲ್ಲಿ ಓವರಾಲ್ ಆಗಿ ಬಡವ್ರು ಯಾರೇ ಬಂದ್ರೂ ನಾನು ಕನ್ಸಲ್ಟೇಷನ್ ಫೀಸ್ ತೊಗೊಳ್ಳಲ್ಲ. ಶ್ರೀಮಂತರ ತೊಗೊಳ್ಳೋದು, ಅದನ್ನು ಬಡವರು ಕೊಡೋದು, ಸಬ್ಸಿಡಿ ಮಾಡೋದು, ಇದೇ ಮಾಡ್ತಾ ಬಂದಿದ್ದೀವಿ ನಾವು. ಇದ್ರ ಜೊತೆಯಲ್ಲಿ ಸುಮಾರು ಜನ ಪೊಲೀಸ್ನವರು, ಕಾನ್ಸ್ಟೇಬಲ್ಸ್, ಪಾಪ ಪೊಲೀಸ್ನವರ ಎಷ್ಟೋ ಜನ ಪೊಲೀಸ್ನವರು ಸರಿ ಇಲ್ಲ, ಅವರು ಭ್ರಷ್ಟರು ಅಂತೆಲ್ಲ ಹೇಳ್ತಾರೆ. ಆದರೆ ಪೊಲೀಸ್ನವರ ಇನ್ನೊಂದು ಗುಣಗಳನ್ನ ಭಾಳ ನೋಡಿದ್ದೀವಿ, ಅವರು ಭಾಳ ಕಷ್ಟದಲ್ಲಿ ಭಾಳ ಪ್ರೆಷರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಸುಮಾರು ಜನ ಈಗ ಕೊರೋನಾ ಟೈಮಲ್ಲೇ ನೋಡಿದ್ರಿ ಪೊಲೀಸವ್ರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡೋದಂತ. ಸೊ ಪೊಲೀಸ್ನವ್ರ ಹತ್ರನೂ ಸುಮಾರು ಜನ ಹತ್ರ ನಾವು ಈ ಕಾನ್ಸ್ಟೇಬಲ್ಗಳಾಗ್ಬೋದು, ಸಣ್ಣ ಸಣ್ಣ ಕೆಲಸ ಮಾಡೋರ ಹತ್ರ ನಾನು ಹಣ ತೊಗೊಳ್ಳೋದು, ಎಸ್ಪೆಷಲಿ ಕಾನ್ಸ್ಟೇಬಲ್ಸ್ ಹತ್ರ ನಾನು ತೊಗೊಳ್ಳಲ್ಲ. ಮೇಲೆ ಸಬ್ ಇನ್ಸ್ಪೆಕ್ಟ್ರು, ಇನ್ಸ್ಪೆಕ್ಟ್ರು, ಆಫೀಸರ್ಸ್ ತೊಗೊಳ್ತೀನಿ, ಬಟ್ ಕಾನ್ಸ್ಟೇಬಲ್ ಲೆವೆಲಲ್ಲಿ ಕೆಲಸ ಮಾಡೋರ ಹತ್ರ ನಾನು ಹಣ ತೊಗೊಳಕ್ಕೆ ಹೋಗಲ್ಲ. ಬೇಕಾದ್ರೆ ಅವ್ರು ಭಾಳ ಕಷ್ಟಪಟ್ಟು ಕೆಲಸ ಮಾಡ್ತಾಯಿರ್ತಾರೆ, ಬಿಸಿಲು, ನೀರು, ಹಗಲು, ರಾತ್ರಿ ಅಲ್ಲದೇ ಕೆಲಸ ಮಾಡ್ತಾಯಿರ್ತಾರೆ ಅವರು. ಸೊ ಹಾಗಾಗಿ ನಾನು ಎಲ್ಲಿ ಜನ ಸಮಾಜಕ್ಕೆ ಹತ್ತಿರವಾಗಿರ್ತಾರೋ, ಸಮಾಜ ಕಟ್ಟೋ ಕೆಲಸ ಮಾಡ್ತಾರೋ, ಅಂಥ ಕಡೆ ಹಣ ತಗೊಳ್ಳದೆ ಕೆಲಸ ಮಾಡ್ತೀನಿ ನಾನು.